ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಆ ಕನ್ನಡ ಓದಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಆ ಓದುತ್ತಿರುವ ಪುಸ್ತಕ ರೂಪದರ್ಶಿ. ಇವತ್ತು ರೂಪದರ್ಶಿಯ ಕೊನೆಯ ಭಾಗ 28. ಆರ್ನೆಸ್ಟ್ ಯುವನಾಳನ್ನು ನೋಡಿ ಇವನ ಟಾಯ್ಟ್ನ ಕೊಲೆಗೆ ಎಂದು ಉಪಾಯವನ್ನು ಮಾಡಿ ಅಲ್ಲಿ ಟಾಯ್ಟ್ ಅಪಘಾತದಿಂದ ತಪ್ಪಿಸಿಕೊಳ್ತಾನೆ. ಆರ್ನೆಸ್ಟೇ ಆ ಪಕ್ಕದ ಹೊಳೆಗೆ ಬಿದ್ದು ಅವನ ತಲೆಗೆ ಕಲ್ಲಿನ ಏಟಾಗುತ್ತೆ. ಅಲ್ಲಿಂದ ಏನಾಯಿತು ಮುಂದಿನ ಭಾಗ ನೋಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನೀರಿಗೆ ಬಿದ್ದ ಮೇಲೆ ಏನಾಯಿತು ನನಗೆ ಜ್ಞಾಪಕವಿರಲಿಲ್ಲ. ಟಾಯ್ಟ್ ಸರಿಯಾಗಿ ನನ್ನ ಹೊಟ್ಟೆಯ ಮೇಲೆ ಬಲವಾಗಿ ಒದ್ದದ್ದು. ಆ ಒದೆಯ ಬಿರುಸಿಗೆ ನಾನು ಹಿಂದೆ ಹೋಗಿ ಬಂಡೆಗೆ ತಾಗಿ ಕಾಲು ಜಾರಿ ನದಿಗೆ ಬಿದ್ದದ್ದು ಆಗ ನನಗೆ ಉಸಿರಿ ಕಟ್ಟಿದ್ದಂತಹದ್ದು ಜ್ಞಾಪಕವಿದೆ. ಕತ್ತಿ ಆಗ ನನ್ನ ಕೈಯಿಂದ ಬಿದ್ದು ಹೋಯಿತು. ತಲೆ ಕೆಳಗಾಗಿ ನೀರಿನೊಳಗೆ ಬೀಳುವಾಗ ನನ್ನ ತಲೆ ಛಿದ್ರವಾಗಲಿಲ್ಲವಲ್ಲೋ, ಅದೇ ಆಶ್ಚರ್ಯ. ಜ್ಞಾನ ಸುಮಾರಾಗಿ ಬಂದಾಗ ಯಾರು ಬೆನ್ನಿನ ಮೇಲೆ ಕುಳಿತು ಒತ್ತುತ್ತಿದ್ದಂತೆ ಭಾಸವಾಯಿತು. ಹೊಟ್ಟೆಯ ಕೆಳಗೆ ಯಾವುದೋ ಗಟ್ಟಿಯಾದ ವಸ್ತುವಿತ್ತು. ಆಗ ನನ್ನ ಮೂಗು ಬಾಯಿಗಳಿಂದ ನೀರು ಊಟೆಯಂತೆ ಚಿಮ್ಮಿ ಬರುವಂತೆ ಬಂದಿತ್ತಂತೆ. ಆಮೇಲೆ ನನ್ನನ್ನು ಬೆನ್ನಿನ ಮೇಲೆ ಮಲಗಿಸಿ ಕೈಗಳನ್ನು ಮೇಲಕ್ಕೂ ಕೆಳಕ್ಕೂ ಮಡಿಸಿ ಎಳೆದು ಮಾಡಿದರಂತೆ. ಹೀಗೆ ಎಷ್ಟು ಹೊತ್ತು ಮಾಡಿದರೋ ಏನೋ, ಎಚ್ಚೆತ್ತ ಮೇಲೆ ಹೀಗೆಲ್ಲ ಮಾಡಿದರೆಂದು ತಿಳಿಯಿತು. ಹೊಟ್ಟೆಯ ಮೇಲೆ ಮಲಗಿಸಿ ಬೆನ್ನಿನ ಮೇಲೆ ಒತ್ತಿ ಹೊಟ್ಟೆಯೊಳಗಿನ ನೀರನ್ನು, ಶ್ವಾಸಕೋಶದಲ್ಲಿ ತುಂಬಿದ ನೀರನ್ನು ಹೊರಗೆ ತರಲು ಮೂರಾವರ್ತಿ ಪ್ರಯತ್ನ ಪಟ್ಟರಂತೆ. ಶ್ವಾಸಕೋಶಗಳಲ್ಲಿ ಉಸಿರು ತುಂಬಲು ಅಷ್ಟೇ ಪ್ರಯತ್ನ ಪಟ್ಟರಂತೆ. ಜೀವವೇನು ಉಳಿದುಕೊಂಡಿತು. ತಲೆಗೆ ಬಹುಬಲವಾದ ಮೊಂಡ ಪೆಟ್ಟ ಬಿದ್ದಿತ್ತು. ಗಾಯವೇನೂ ಆಗಿರಲಿಲ್ಲ. ತಲೆಗೆ ಬಿದ್ದ ಪೆಟ್ಟಿನಿಂದಲೋ ಏನೋ ಕುತ್ತಿಗೆ ಬಹಳ ಉಳುಕಿತ್ತು. ಅಲ್ಲಾಡಿಸಲು ಆಗುತ್ತಿರಲಿಲ್ಲ. ತಲೆಯ ಯಾವುದೋ ಸೂಕ್ಷ್ಮ ಭಾಗಕ್ಕೆ ಪೆಟ್ಟು ಬಿದ್ದು ನನ್ನ ಸ್ಮರಣ ಶಕ್ತಿಯೇ ಉಡುಗಿ ಹೋಗಿತ್ತು. ನಾನು ಯಾರು? ನನ್ನ ತಂದೆ ತಾಯಿಗಳಾರು? ಊರಾವುದು? ಎಲ್ಲಿ ಬೆಳೆದೆ? ಇವರೆಲ್ಲ ಯಾರು? ಇವರೆಲ್ಲ ಏನು ಮಾಡುತ್ತಿದ್ದಾರೆ? ಇದು ಯಾವ ಸ್ಥಳ? ಇಲ್ಲಿಗೆ ಹೇಗೆ ಬಂದೆ? ಏನು ಮಾಡುತ್ತಿದ್ದೇನೆ? ಹಗಲು ಹೇಗೆ ಆಯಿತು? ರಾತ್ರಿ ಏಕೆ ಆಯಿತು? ಯಾವುದೊಂದು ವಿಷಯವೂ ನನಗೆ ತಿಳಿಯದಾಯಿತು. ಹೇಗಿದ್ದೆನು? ಹೇಗೆ ಜೀವಿಸಿದ್ದೆನು? ಅನ್ನ ಬಿಟ್ಟವರಾರೋ ನನಗೆ ಒಂದೂ ತಿಳಿಯದು. ತಿಂಗಳುಗಟ್ಟಲೆ ಆ ಸ್ಥಿತಿಯಲ್ಲೇ ಇದ್ದೇನೆಂದು ಕೇಳಿದರು. ಕ್ರಮೇಣ ಈ ತೆರನ ಮರವು ಸ್ವಲ್ಪ ಕಡಿಮೆಯಾಗುತ್ತಾ ಬಂತು. ಆದರೆ ಹಿಂದಿನ ನೆನಪು ಲವಲೇಶವೂ ನನಗೆ ಬರಲಿಲ್ಲ. ಅದು ಯಾವ ಪಾತಾಳದಲ್ಲಿ ಅಡಗಿ ಹೋಗಿತ್ತು? ಏನು, ಅದು ಪೂರ್ಣವಾಗಿ ಬಂದಿರುವುದು ಈಗಲೇ? ಚಿಕ್ಕಪ್ಪ, ಹೀಗೆಯೇ ಉಳಿದು ಬಿಟ್ಟರೆ ನಾನು ಕೆಟ್ಟೆ. ಅದು ಉಳಿಯಬಾರದು ಚಿಕ್ಕಪ್ಪ, ಅದು ಉಳಿಯಬಾರದು. ಆಗ ನಾನು ಇದ್ದದ್ದು ಒಂದು ಭಿಕ್ಷುಕರ ಗುಂಪಿನಲ್ಲಿ. ಹಗಲು ಹೊತ್ತು ಭಿಕ್ಷುಕರಂತೆ ಅಲೆಯುತ್ತಿದ್ದೆ. ರಾತ್ರಿಯ ವೇಳೆಗೆ ಮನೆಗಳಿಗೆ ಕನ್ನ ಹಾಕಿ ಕದಿಯುವುದು, ಒಬ್ಬೊಬ್ಬರೇ ತಿರುಗಾಡುವ ಪ್ರಯಾಣಿಕರನ್ನ ಹಿಂಸಿಸಿ ಸುಲಿಗೆ ಮಾಡುವುದು, ಸಂತೆಗಳಿಗೆ ಹೋಗಿ ದೊಂಬಿ ಲೂಟಿ ಮಾಡುವುದು ಕಲಿತೆ. ಇವೆಲ್ಲ ನನಗೆ ರೂಢಿಯಾದವು. ಕುಡಿಯುವುದನ್ನು ಕಲಿತೆ. ನಗರ ರಕ್ಷಕರೆಂದರೆ ಅದೇಕೋ ನನಗೆ ಬಹಳ ಭಯವಾಗುತ್ತಿತ್ತು. ನನ್ನ ಸಂಘದವರಿಗೆ ಅಷ್ಟು ಭೀತಿ ಇಲ್ಲದಿದ್ದರೂ ಅವರ ಹೆಸರನ್ನು ಕೇಳಿದರೆ ನನ್ನೆದೆ ಗಡಗಡನೆ ನಡುಗುತ್ತಿತ್ತು. ನನಗೆ ಯಾವುದು ಹೆಸರಿಲ್ಲವಾದ್ದರಿಂದ ನನ್ನನ್ನು ಗರಿಬಾಳ್ಡಿ ಎಂದು ಕರೆದರು. ಕ್ರಮೇಣ ನಾನು ಇಂತಹ ಒಂದು ಗುಂಪಿನ ಮುಖಂಡನಾದೆ. ಒಂದೊಂದು ವೇಳೆ ನನಗೂ ಸ್ವಲ್ಪ ಸ್ವಲ್ಪ ಯೋಚನೆ ಬರುತ್ತಿದ್ದವು. ಪ್ರಪಂಚದ ಎಲ್ಲ ಜನರಿಗೂ ತಂದೆ ತಾಯಿಗಳು, ಒಡಹುಟ್ಟಿದವರು, ಬಂಧುಗಳು ಇರುತ್ತಾರೆ. ನನಗೇಕೆ ಒಬ್ಬರು ಇಲ್ಲ? ಯಾರಾದರೂ ಇರಬೇಕಲ್ಲ, ಇರಲೇಬೇಕಲ್ಲ ಎಂದು ಬಹು ಹೊತ್ತು ಯೋಚಿಸಿದರೆ ಬಲವಾದ ತಲೆನೋವು ಏಳುತ್ತಿದ್ದ ದೇವಿನ ನನ್ನ ಯೋಚನೆ ಯಾವ ಘಟ್ಟಕ್ಕೂ ಮುಟ್ಟುತ್ತಲೇ ಇರಲಿಲ್ಲ. ಕೆಲವು ವೇಳೆ ಎರಡು ಮೂರು ದಿನಗಳಾದರೂ ಕಡಿಮೆಯಾಗುತ್ತಿರಲಿಲ್ಲ. ಆ ಭಯದಿಂದ ಯೋಚಿಸುವುದನ್ನೇ ಬಿಟ್ಟೆ. ನನ್ನ ಈ ಹೊಸ ಜನ್ಮದಲ್ಲಿ ಸ್ವೇಚ್ಛೆಯಾಗಿ ನಿರಾತಂಕವಾಗಿ ಬಾಳಿಕೊಂಡಿದ್ದೆ. ಚಿಕ್ಕಪ್ಪ, ನೀನು ಎಂಪೂಲಿಗೆ ಬಂದು ನನಗೆ ಹಣದ ಆಸೆ ತೋರಿಸಿ ನನ್ನ ಪಾಡಿಗೆ ನಾನು ಸುಖವಾಗಿರುವುದನ್ನು ಕೆಡಿಸಿ ನನ್ನನ್ನು ಇಲ್ಲಿಗೆ ಕರೆತಂದು ಈಗ ನನ್ನ ಜನುಮದ ಹಿಂದಿನ ದಿನದ ಅತಿ ದುಃಖ ದಿನಗಳ ನೆನಪನ್ನು ಮಾಡಿಸಿಕೊಡಲು ಕಾರಣನಾದೆ. ನನ್ನ ದುಃಖಗಳನ್ನು ಶತಮಡಿ ಸಹಸ್ರಮಡಿ ಈಗ ಹೆಚ್ಚಿಸಿದೆ. ಚಿಕ್ಕಂದಿನಲ್ಲಿಯೂ ನಾನು ಅಜ್ಜಿಗೆಯೂ ಬಡವರಾಗಿಯೇ ಇದ್ದು ನಮ್ಮಷ್ಟಕ್ಕೆ ನಾವು ಉಪ್ಪೋ ಗಂಜಿಯೋ ಸಪ್ಪೆಗಂಜಿಯೋ ಕುಡಿದುಕೊಂಡು ಇದ್ದೆವು. ನೀನು ಆಶೆ ತೋರಿಸಿ ನಮ್ಮನ್ನು ಫ್ಲಾರೆನ್ಸ್ ನಗರಕ್ಕೆ ಕರೆದುಕೊಂಡು ಬಂದೆ. ನಮಗೆ ಆಗ ಇದ್ದದ್ದು ಬಡತನದ ಸಂಕಟ ಒಂದೇ. ಅದು ನಮಗೆ ಸಹಜವಾಗಿ ಹೋಗಿತ್ತು. ನೀನು ನಮ್ಮನ್ನು ಇಲ್ಲಿಗೆ ಕರೆ ತಂದು ಕೈ ತುಂಬ ಹಣ ಕೊಟ್ಟು ಕಳಿಸಿದೆ. ಲಕ್ಷಾದ್ವೀಶ್ವರನ ಮನಸ್ಸಿನ
ಯೋಚನೆಗಳು ತಲೆನೋವುಗಳು ಅಜ್ಜಿಗೆ ಆಗ ಹುಟ್ಟಿಕೊಂಡವು. ಅವಳು ಪರಮಲೋಭಿಯೇ ಆದಳು. ಇನ್ನೂ ಸ್ವಲ್ಪ ಕಾಲ ಬದುಕಿರಬಹುದಾದ ಅವಳನ್ನು ಅವಳ ಲೋಭವೇ ಕೊಂದಿತು. ಚಿಕ್ಕಪ್ಪ ಚಿಕ್ಕಪ್ಪ, ನಿನ್ನ ದಯೆಯಿಂದ ನಾನು ಹೀಗೆ ಅನಾಥನಾದೆ. ಒಂದಲ್ಲ ಒಂದು ದಿನ ಕದಿಯಲ್ಪಡುವುದಕ್ಕಾಗಿಯೇ ಹುಟ್ಟಿದ್ದ ವಸ್ತು ಈ ಹಣ. ಅದು ಜಿಯೋವನೇ ಕದ್ದ. ಅದರ ಜೊತೆಯಲ್ಲಿ ನನಗಿದ್ದ ನೆರಳು ಹೋಯಿತು. ನಾನು ಹಂಗಿನ ಅನ್ನಕ್ಕೆ ಕೈ ಚಾಚಬೇಕಾಯಿತು. ನನ್ನ ಓದಿಗೆ ಕಲ್ಲು ಬಿತ್ತು. ಸುಳ್ಳನ್ನು ದೂರನ್ನು ಹೊರಿಸಿ ನನ್ನ ಚರ್ಮ ಸುಲಿಸಿದರು. ನನ್ನ ಹುಟ್ಟಿನ ಊರಲ್ಲೇ ನನಗೆ ಉಪ್ಪು ಹುಟ್ಟದ ಹಾಗೆ ಮಾಡಿಬಿಟ್ಟರು. ಕಡೆಗೆ ಹುಟ್ಟಿದ ಊರೇ ನನ್ನನ್ನು ಹೊರಕ್ಕೂ ಅಟ್ಟಿತು. ಅಯ್ಯೋ, ನನ್ನ ಈ ದುಃಖ ಪರಂಪರೆಗಳಿರಲ್ಲ ಚಿಕ್ಕಪ್ಪ, ನೀನೇ ಕಾರಣನು. ನೀನು ನಮ್ಮ ಮನೆಗೆ ದೇವದೂತನಂದೆ ಬಂದನೆಂದು ಅಜ್ಜಿ ಹೇಳಿದಳಲ್ಲ, ಅದು ಸುಳ್ಳು ಸುಳ್ಳು. ನೀನು ಬಂದದ್ದು ನಮ್ಮನ್ನು ನಿರ್ಮೂಲ ಮಾಡುವುದಕ್ಕೆ, ನಮ್ಮ ಮನೆಯೊಡನೆ ಸುಟ್ಟು ಬೂದಿ ಮಾಡುವುದಕ್ಕೆ, ನಮ್ಮನ್ನು ಮನೆಯೊಡನೆ ಸುಟ್ಟು ಬೂದಿ ಮಾಡುವುದಕ್ಕೆ. ಹಣದ ಆಸೆ ತೋರಿಸಿ ಹೆಣವಾಗಿಸಿದೆ ಚಿಕ್ಕಪ್ಪ, ಹೆಣವಾಗಿಸಿದೆ. ಆರ್ನೆಸ್ಟ್ ದುಃಖದ ಕತೆ ಅದುವರೆಗೆ ಸಹೃದಯದಿಂದ ಕೇಳುತ್ತಿದ್ದ ಮೈಕಲ್ಗೆ ಈಗ ಆರ್ನೆಸ್ಟ್ ಹೇಳುತ್ತಿದ್ದ ನಿಂದೆಯ ಮಾತುಗಳು ಶೂಲದಂತೆ ಆಗಿ ಅವನ ಹೃದಯವನ್ನು ಇರಿದವು. ಆರ್ನೆಸ್ಟ್ ಏತಕ್ಕೆ ಈ ಭಾವವನ್ನು ತಾಳುತ್ತಿದ್ದಾನೆಂದು ಮೈಕಲ್ ಅರಿಯಲಾರದೆ ಹೋದ. ಆರ್ನೆಸ್ಟ್ ಅನುಭವಿಸಿದ ಒಂದೊಂದು ಕಷ್ಟವು, ಒಂದೊಂದು ದುರಂತವು ಆರ್ನೆಸ್ಟೋಗೆ ತಿಳಿಯದಂತೆ ಅವನ ಕೋಮಲ ಹೃದಯವನ್ನು ಗೂಢವಾಗಿ ಅತಿ ಕಠಿಣ ರೂಪಕ್ಕೆ ಪರಿವರ್ತಿಸಿತ್ತು. ಟಾಯ್ಲೆಟ್ನ ಮೇಲೆ ಹಾಗೆಯೇ ಆದದ್ದಕ್ಕೊಂದು ನಿದರ್ಶನ. ಕೃತಕೃತ್ಯನಾಗಿದ್ದರೆ ಆರ್ನೆಸ್ಟ್ ಜಿಯೋವನಿಯವರ ಮೇಲೂ ಸೇಡು ತೀರಿಸಿಕೊಳ್ಳುತ್ತಿದ್ದನು ಏನು? ಕೊನೆಯ ಭಾಗ. ಆರ್ನೆಸ್ಟ್ ಇಷ್ಟು ಕಥೆಯನ್ನು ಪೂರೈಸುವ ಹೊತ್ತಿಗೆ ಸಂಜೆ ಕಳೆಯುತ್ತಾ ಬಂತು. ಮೈಕಲ್ನಿಗೆ ಆದ ಅನುಕಂಪದಲ್ಲಿ ಕುತೂಹಲದಲ್ಲಿ ಹೊತ್ತು ಹೋದದ್ದೇ ತಿಳಿಯಲಿಲ್ಲ. ಆರ್ನೆಸ್ಟ್ ತನಗೆ ಉಂಟಾದ ಅತೀವ ಸಂಕಟದಿಂದ ಚಿಕ್ಕಪ್ಪನನ್ನು ನಿಂದಿಸಿದ್ದ. ರಾಜ್ಯನಾದ ಮೈಕಲ್ನಿಂದ ನರಿತುಕೊಂಡು ಇನ್ನು ಆರ್ನೆಸ್ಟೋವನ್ನು ಹೇಗೆ ಸಮಾಧಾನ ಪಡಿಸಲಿ? ಇವನ ಜೀವನ ಶೇಷವನ್ನು ಇನ್ನು ಹೇಗೆ ಕ್ರಮಪಡಿಸಲಿ? ಇವನ ಮನಸ್ಸಿಗೆ ಇನ್ನೂ ಶಾಂತಿಯನ್ನು ಹೇಗೆ ಒದಗಿಸಲಿ ಎಂದು ಯೋಚಿಸಿದ. ಟಾಯ್ಲೆಟ್ನ ಎಡಭುಜ ಊನವಾದುದರ ಕಾರಣವನ್ನು ಮೈಕಲ್ ಈಗ ಅರಿತ. ಲೀನಾಗೆ ಸುಳ್ಳು ಹೇಳಿಯೇ ಟಾಯ್ಲೆಟ್ ಆಕೆಯ ಜೀವನವನ್ನು ನಿಷ್ಪ್ರಯೋಜನ ಮಾಡುತ್ತಿದ್ದಾನೆ ಎಂದು ಮೈಕಲ್ಗೆ ಈಗ ಚೆನ್ನಾಗಿ ಅರಿತು. ಮಗಳನ್ನು ಆ ಕಟುಕನ ಕೈಯಿಂದ ಪಾರು ಮಾಡುವುದು ಅಗತ್ಯವೆಂದೆಣಿಸಿದ. ತಾನು ಬೆತ್ಲಹೇಮಿಗೆ ಹೋದಷ್ಟೇ ಪುಣ್ಯಪ್ರಾಪ್ತಿ, ಲಿಸ್ಸಾ ತಾಯಿ ನನ್ನೆಟ್ಟಿಯವರ ದರ್ಶನದಿಂದ ಆಗುವುದೆಂದು ಮೈಕಲ್ ಅಭಿಪ್ರಾಯಪಟ್ಟ. ಯೇಸುವಿನ ತಾಯಿಯಾದ ಮರಿಯಳ ಅಂಶ ಲೀನಾದಲ್ಲಿ ಇರುವುದು ಎಂದು ಮೈಕಲ್ಗೆ ನಂಬಿಕೆಯಾಯಿತು. ಈ ಎಲ್ಲಾ ಯೋಚನೆಗಳು ನಿರ್ಧಾರಗಳು ಆರ್ನೆಸ್ತನ ಕಥೆಯನ್ನು ಹೇಳುತ್ತಿದ್ದಾಗಲೇ ಮೈಕಲ್ನ ಮನಸ್ಸಿನಲ್ಲಿ ಉದ್ಭವಿಸಿ ವಿಕಸಿಸಿದವು. ಆಗ ದೇವಾಲಯದಲ್ಲಿ ಸಾಯಂಕಾಲ ಪ್ರಾರ್ಥನಾ ಸಮಯ. ಸಮಯ ಸೂಚನಾರ್ಥವಾಗಿ ದೇವಾಲಯದ ಒಂದೊಂದು ಗಂಟೆಯು ಮೆದುವಾಗಿ ಕ್ರಮೇಣ ಬೆರುಸಾಗಿ ಕೊನೆಗೆ ರಭಸವಾಗಿ ನಾದ ಕಟ್ಟಿದವು. ಎಲ್ಲ ದೊಡ್ಡ ಗಂಟೆಗಳ ನಾದವು ಆ ಮಹಾದೇವಾಲಯದಲ್ಲಿ ಧ್ವನಿ ಪ್ರತಿಧ್ವನಿಸಿದಿಂದ ವರ್ಧಿಸಿ ಪ್ರಚಂಡ ಮಾರುತದಿಂದ ಅಲ್ಲೋಲ ಕಲ್ಲೋಲ ಮಾಡಲ್ಪಟ್ಟ ಸಮುದ್ರ ಗರ್ಜನೆಯಂತೆ ಪ್ರಸೂತ ಶರತ್ಕಾಲ ಸಿಡಿಲುಗಳು ಎಡೆ ಬಿಡದೆ ದರೆಗೆ ಎರಗಿದಂತೆ ಮಹಾಶಬ್ದದೊಡನೆ ಆ ಘಂಟಾನಾದವು ನಗರವನ್ನೆಲ್ಲ ನಾದಮಯವನ್ನಾಗಿ ಮಾಡಿ ಅನಂತವನ್ನು ಅಡರಿತು. ಈ ಗಂಟೆಗಳ ನಾದ ಮೊದಲಾಗುತ್ತಲೇ ಆರ್ನೆಸ್ಟೋನ ಮೈಯಲ್ಲಿ ನಡುಕ ಹುಟ್ಟಿತು. ಮೈಕಲ್ ಅದನ್ನು ನೋಡಿದ. ಇದೇಕೆ ಇವನು ಹೀಗೆ ನಡುಗುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟ. ಆ ಶಬ್ದದಲ್ಲಿ ಆರ್ನೆಸ್ಟೋ ಕಥೆಯನ್ನು ಇನ್ನು ಮುಂದುವರಿಸಲಾಗಲಿಲ್ಲ. ಘಂಟಾನಾದ ಹೆಚ್ಚುತ್ತಾ ಬಂದಷ್ಟು ಆರ್ನೆಸ್ಟೋ ಮೈಯಲ್ಲಿ ಮುಖದಲ್ಲಿ ಬಾಧೆ ಹೆಚ್ಚುತ್ತಿದ್ದುದನ್ನು, ಕೋಪವು ಅಸಹನೆಯು ಭಯಂಕರವಾಗಿ ಏರುತ್ತಿದ್ದುದನ್ನು ಮೈಕಲ್ ನೋಡುತ್ತಲೇ ಇದ್ದ. ಎಲ್ಲಾ ಗಂಟೆಗಳನ್ನಾದವು ಒಟ್ಟಾಗಿ ಸೇರಿ ಮಿಳಿತ ಮಹಾಶಬ್ದವಾದಾಗ ಆರ್ನೆಸ್ಟೋ ಮುಖದಲ್ಲಿ ತಲೆಯಲ್ಲಿ ರಕ್ತ ಕುದಿಯಲಾರಂಭಿಸಿತು. ರಕ್ತ ಕಣ್ಣು ರಕ್ತವರ್ಣ ತಾಳಿತು. ತಲೆ ಕುದುರುಗಳು ನಿಮಿರಿ ನಿಂತವು. ತುಟಿಗಳು ತರತರ ನಡುಗಿದವು. ಕಣ್ಣಾಲಿ ಚಕ್ರದಂತೆ ತೊಳಿಸಿತು. ಆರ್ನೆಸ್ಟೋ ಪುನಃ ಗರಿಬಾಳ್ಡಿಯಾದ. ಆಗ ಗರಿಬಾಳ್ಡಿ ಅಯ್ಯಯ್ಯೋ ಅಯ್ಯಯ್ಯೋ ಎನ್ನುತ್ತಾ ಮುಖವನ್ನು ತಲೆಯನ್ನು ಪರಚಿಕೊಂಡ, ಚಚ್ಚಿಕೊಂಡ, ತಲೆಯ ಕೂದಲನ್ನು ಹಿಡಿ ಹಿಡಿ ಕಿತ್ತುಕೊಂಡ, ಕೈಯ ಉಗುರುಗಳಿಂದ ಮುಖವನ್ನು ಪರಚಿಕೊಂಡ. ಇದ್ದ ಒಂದು ಕಣ್ಣು ಗುಡ್ಡೆ ಕಳಚಿ ಬೀಳುವುದೋ ಎನ್ನುವಷ್ಟು ಆಯಿತು. ಬಾಯಿ ವಿಕಾರವಾಗಿ ಅಗಲವಾಯಿತು. ನಾಲಗೆ ಉದ್ದವಾಗಿ ಬಾಯಿಯಿಂದ ಹೊರಚಾಚಿ ಜೋತು ಬಿತ್ತು.
ಬಾಯಿಯಿಂದ ಜೊಲ್ಲು ನೊರೆ ನೊರೆಯಾಗಿ ಈಚೆಗೆ ಹರಿಯಿತು. ಗರಿಬಾಳ್ಡಿ ಭಯಂಕರವಾಗಿ, ಅತಿ ಭಯಂಕರವಾಗಿ ಗರ್ಜಿಸಿದ. ದೇವಾಲಯದ ಗಂಟೆಗಳ ಶಬ್ದವನ್ನು ಅತಿಕ್ರಮಿಸಿ ಹೋಯಿತು ಆ ಗರ್ಜನೆ. ಮೈಕಲ್ ಗರಿಬಾಳ್ಡಿ ಅಟ್ಟಹಾಸವನ್ನು, ಭಯಂಕರ ರೂಪವನ್ನು ನೋಡಿ ಭಯದಿಂದ ನಡುಗಿ ಹೋದ. ಕೋಪದ ಬರದಲ್ಲಿ ಗರಿಬಾಳ್ಡಿ ತನ್ನ ನಾಲಗೆಯನ್ನು ಬಲವಾಗಿ ಕಚ್ಚಿಕೊಂಡ. ಬಾಯಿಯೆಲ್ಲ ರಕ್ತಮಯವಾಗಿ ಜೋಲುತ್ತಿದ್ದ ನಾಲಗೆಯಿಂದ ರಕ್ತ ತೊಟ್ಟಿಡುತ್ತಿತ್ತು. ಗರಿಬಾಳ್ಡಿ ಆಗ ಎದ್ದು ನಿಂತು ಅಲ್ಲಿದ್ದ ದಪ್ಪದ ಮರದ ಹಲಗೆಯನ್ನು ತನ್ನ ಎರಡು ಕೈಗಳಿಂದ ಮೇಲಕ್ಕೆತ್ತಿ ಮೂರನೇ ಸಲ ಮಹಾಗರ್ಜನೆ ಮಾಡಿ ಮೈಕಲ್ನನ್ನು ಕೊಲ್ಲಲು ಧಾವಿಸಿ ಬಂದ. ಮೈಕಲ್ ಭಯಪಟ್ಟು ಸರ್ರನೆ ಪಕ್ಕನೆ ಓರೆಯಾಗಿ, ನೀನು ಆರ್ನೆಸ್ಟ್ ಅಲ್ಲ, ಗರಿಬಾಳ್ಡಿಯೂ ಅಲ್ಲ, ನೀನು ಸೈತಾನ, ಸೈತಾನ, ದೇವಾಲಯದಲ್ಲಿ ನಿನಗೆ ಪ್ರವೇಶವಿಲ್ಲ, ತೊಲಗು, ತೊಲಗು, ಏಸುವಿನ ಆಜ್ಞೆ ಎನ್ನುತ್ತಾ ಬೆರಳಿನಿಂದ ತನ್ನದೆಯ ಮೇಲೆ ಶುಲುಭೆಯ ಆಕಾರವನ್ನು ಒಡನೆ ಬರೆದುಕೊಂಡ. ಅದನ್ನು ನೋಡಿ ಆ ಸೈತಾನ ಒಂದು ಸಲ ಮೇಲಕ್ಕೆ ಹಾರಿ ಅಟ್ಟಣೆಯನ್ನು ಭಯಂಕರ ಪದಾಘಾತದಿಂದ ಅಪ್ಪಳಿಸಿದ. ಅಟ್ಟಣೆ ನುಚ್ಚು ನೂರಾಗಿ ಆ ಸೈತಾನ ರೂಪಿ ಅಷ್ಟು ಎತ್ತರದಿಂದ ಬುಡ ಕಳಚಿಕೊಳ್ಳುವ ಉನ್ನತ ವೃಕ್ಷದಂತೆ ಮಹಾಶಬ್ದದೊಡನೆ ನೆಲದ ಮೇಲೆ ಬಿದ್ದ. ತಲೆ ಇಬ್ಬಾಗವಾಗಿ ಒಳಗಿನ ಮೆದುಳು ಹೊರಚೆಲ್ಲಿ ಬಂತು. ಮೈಕಲ್ ಅಟ್ಟಣೆಯ ಮೂಲೆಯ ಕಡೆಯ ಗೋಡೆ ಹೊರಟುಕೊಂಡಿದ್ದ ಆಸರೆಯನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿದ್ದನಿಂದ ಉಳಿದುಕೊಂಡ. ಅಟ್ಟಣೆ ಚಟ ಚಟನ್ ಚಟನೆ ಮುರಿದು ಬಿದ್ದುದನ್ನು, ಅದರೊಡನೆ ಮಹಾಶಬ್ದದೊಡನೆ ಭಾರವಾದ ವಸ್ತು ಬಿದ್ದುದನ್ನು ಕೇಳಿ ದೇವಾಲಯದ ಸ್ನಾನಿಕರು ಪಾದ್ರಿಗಳು ಓಡೋಡಿ ಬಂದರು. ಅನಾಹುತ ನಡೆದ ಎರಡೇ ನಿಮಿಷಕ್ಕೆ ಮೊದಲು ಘಂಟಾನಾದ ನಿಂತು ದೇವಾಲಯದ ಸ್ನಾನಿಕರ ದೇವಸೇವಕರ ಗುಂಪು ಒಬ್ಬರ ಹಿಂದೆ ಒಬ್ಬೊಬ್ಬರಂತೆ ಶುಭ್ರ ವಸ್ತುಗಳನ್ನು ಧರಿಸಿ ಪವಿತ್ರ ಗ್ರಂಥವನ್ನು ಹಿಡಿದು ದೇವನ ವಾಕ್ಯವನ್ನು ಉದ್ಘೋಷಿಸುತ್ತಿದ್ದ. ಅದೇ ತಾನೇ ಪ್ರಾರ್ಥನೆಗೆಂದು ಸೇರಿದ ಜನರು ಓಡಿ ಬಂದರು. ಮೈಕಲ್ನನ್ನು ಕಷ್ಟಪಟ್ಟು ಮೆಲ್ಲಕ್ಕೆ ಕೆಳಕ್ಕೆ ಇಳಿಸಿಕೊಂಡರು. ಗರಿಬಾಳ್ಡಿಯ ಕಳೇಬರವನ್ನು ಎಲ್ಲರೂ ಮಹಾ ದುಃಖದಿಂದ ನೋಡಿದರು. ಮೈಕಲ್ನ ದುಃಖವಂತೂ ಅಪಾರವಾಗಿತ್ತು. ಗರಿಬಾಳ್ಡಿ ಮತ್ತೆ ಆರ್ನೆಸ್ಟೋ ಆಗಿದ್ದನು. ಮುಖದಲ್ಲಿ ಕ್ರೌರ್ಯದ ಅಣು ಇರಲಿಲ್ಲ, ಅದು ಶಾಂತಿಯುಕ್ತವಾಗಿತ್ತು. ಮೈಕಲ್ ಆರ್ನೆಸ್ಟ್, ನನ್ನ ಆರ್ನೆಸ್ಟ್ ಎನ್ನುತ್ತಾ ದಾರೆ ದಾರೆಯಾಗಿ ಕಣ್ಣೀರು ಸುರಿಸಿದ. ಪಾದ್ರಿಯ ಕೊರಳಲ್ಲಿದ್ದ ಶಿಲುಬೆಯನ್ನು ಮೈಕಲ್ ಆರ್ನೆಸ್ಟೋನ ಎದೆಯ ಮೇಲಿಟ್ಟ. ಕಾಲೂರಿ ಕುಳಿತು, ತಂದೆಯೇ, ಬಹು ನೊಂದ ಆತ್ಮವಿದು ನಿನ್ನ ಬಳಿ ಬರುತ್ತಿದೆ, ಇವನನ್ನು ಕರೆದುಕೋ, ಇದನ್ನು ನೀನೇ ಸಮಾಧಾನಪಡಿಸು ಎಂದು ಅತಿ ದೀನವಾಣಿಯಿಂದ ಪ್ರಾರ್ಥನೆ ಮಾಡಿದ. ಅಲ್ಲಿದ್ದ ಎಲ್ಲರೂ ಏಕಕಂಠದಿಂದ ಆಮೆನ್ ಆಮೆನ್ ಎಂದರು. ಮೈಕಲ್ ಸ್ನಾನಿಕರನ್ನು ಪಾದ್ರಿಗಳನ್ನು ನೋಡಿ ಚಿತ್ರಿತನಾಗಿದ್ದ ಬಾಲಕೃಷ್ಣನ ಕಡೆಗೆ ಕೈಬೆರಳು ಮಾಡಿ ತೋರಿ, ಅವನೇ ಇವನು, ಇದರ ಕತೆ ನಿಮಗೆಲ್ಲ ಇನ್ನೊಂದು ದಿನ ಹೇಳುತ್ತೇನೆ, ಈಗ ಕೇಳಬೇಡಿ ಎಂದ. ಮೃತನ ಶರೀರಕ್ಕೆ ವಿಜೃಂಭಣೆಯಿಂದ ವಿಧಿಯಿಂದ ಸಂಸ್ಕಾರ ನಡೆಯಿತು. ದೇವಾಲಯದ ಪಿತೃಭೂಮಿಯಲ್ಲೇ ಆರ್ನೆಸ್ಟೋನ ದೇಹ ಸಮರ್ಪಿತವಾಯಿತು. ಆಗ ವಸಂತ ಋತುವಿನ ಕೊನೆಯ ದಿನಗಳು. ವೃದ್ಧ ಮೈಕಲ್ ದುಃಖದಲ್ಲಿಯೇ ಮುಂದೆ ಆ ದೇವಾಲಯದ ಚಿತ್ರಗಳನ್ನು ಬರೆದು ಪೂರೈಸಿದ. ನಂತರ ಆರ್ನೆಸ್ಟೋವಿನ ಸಮಾಧಿಯ ಮೇಲೆ ತನ್ನ ಮಗನ ನೆನಪಿಗಾಗಿ ನಡುಗುತ್ತಿದ್ದ ಕೈಗಳಿಂದ ಸ್ವಚ್ಛವಾದ ಅಮೃತ ಶಲೆಯಿಂದ ಅಮೋಘವಾದ ಸ್ಮಾರಕ ಮಂಟಪವನ್ನು ಹಗಲು ರಾತ್ರಿ ಕೆಲಸ ಮಾಡಿ ನಾಲ್ಕೈದು ತಿಂಗಳ ಒಳಗೆ ಮುಗಿಸಿದ. ಅಲ್ಲಿಗೆ ಅವನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ದೊರೆತವು. ಇಲ್ಲಿಗೆ ರೂಪದರ್ಶಿ ಕಾದಂಬರಿ ಮುಗಿಯಿತು. 28 ಭಾಗಗಳಲ್ಲಿ ಬಂದ ಈ ರೂಪದರ್ಶಿ ವಾಚನವನ್ನು ಕೇಳಿ ಮೂಲ ಕಾದಂಬರಿಯನ್ನು ಓದಬೇಕು. ಆ ಸಾಹಿತ್ಯದ ಉತ್ಕೃಷ್ಟವನ್ನು, ಭಾವವನ್ನು ತುಂಬುವ ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ವಾಚನದ ಸಮಯದಲ್ಲಿ ಭಾವವನ್ನು ತಡೆದುಕೊಳ್ಳಿಕ್ಕಾಗದೆ ಎಷ್ಟೋ ಬಾರಿ ಕಣ್ಣೀರು ಬಂದಿದೆ, ಅದು ವಾಚಕರ ದೋಷ. ಆದರೆ ಅದು ಅಷ್ಟು ಭಾವಪೂರ್ಣವಾಗಿ ಹೃದಯವನ್ನು ಹಿಂಡುವಂತೆ ಬರೆದಿರುವಂತೂ ಮತ್ತೆ ಒಂದು ಮೂರನೇ ವ್ಯಕ್ತಿಯಾಗಿ KV ಅಯ್ಯರ್ ಬರೆದಿರುವ ಇಂದು ಅಪೂರ್ವ ಕಾದಂಬರಿ. ಎಲ್ಲರೂ ಕನ್ನಡಿಗರು ಓದಬೇಕು. ಹೆಮ್ಮೆಯ ಕಾದಂಬರಿ ವಾಚನವನ್ನು ಕೇಳಿದ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.